ಹಾಯ್ ಸ್ನೇಹಿತರ ವಸ್ತಾಗ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಕ್ಲಿಕ್ ಮಾಡಿ ಅಲ್ಲಂತ ಓಕೆ ಮಾಡಿ, ಶೇರ್ ಮಾಡಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಇದು ಸರೋಜಾ 7735 ಗಾಡಿ, ಇದು ಟ್ಯಾಕ್ಟ್ರಿ. ಇದು ಬಂದುಬಿಟ್ಟು ಓನರು ಎರಡು ಮಾತಾಡಿದ್ದಾರೆ, ಕೇಳಿ ಸ್ನೇಹಿತರೆ ನೀವೇ. ಯಾವ ಸರ್ ಅದು ಗಾಡಿ? 735 ಸರ್. ಯಾವ್ದು ಅದು ಹೆಸರು? ಟ್ಯಾಕ್ಟ್ರಿ ಟ್ಯಾಕ್ಟರ್ ಸರೋಜಾ ಗಾಡಿ ಅಣ್ಣ. ಸರೋಜಾ ಮಾಡಲ್ ಅದು? ಮಾಡಲ್ ಹತ್ತ ಅಣ್ಣ. ಹತ್ತ? ಎಷ್ಟನೇ ಓನರ್ ಆ ಗಾಡಿಗೆ ನೀವು? ಸರ್ ಆರು ಜನ ಇದ್ರು. ನಾವು ತಂದು ಈಗ ನಾವು ಬೇರೆ ಆದ್ಮೇಲೆ ನಮ್ಮ ಅಣ್ಣಂದ್ರದ್ದು ಬೇರೆ ಆದ್ಮೇಲೆ ನನಗೆ ಆಗೈತೆ ಅದು ಗಾಡಿ. ಒಟ್ಟು ಏಳನೇ ಜನ, ಏಳನೇ ಪಾರ್ಟಿ. ಈಗ ನನಗೆ ಈಗ ನಮ್ಮ ಸಾಕವನಲ್ಲ, ಅದಕ್ಕೆ ನಾವು ಬೇರೆ ಆಗಿದ್ವಿ. ನಮ್ಮ ತಾಯಿ ಹೆಸರಲ್ಲಿ ಮಾಡಿಸಿದ್ದೀನಿ. ಓಕೆ ರೀ. ಅಲ್ಲ, ನೀವು ಆ ಗಾಡಿಗೆ ಏಳನೇ ಓನರ? ಹೌದಣ್ಣ. ಏಳನೇ ಓನರ್. ಓಕೆ. ಅದೇನು ಗಂಟೆ ಲೆಕ್ಕನ ಏನು? ಕಿಲೋಮೀಟರ್ ಕೊಟ್ಟಲ್ಲ ಅಂತಾರೆ. ಏನಣ್ಣ ಅದು ಕಿಲೋಮೀಟರ್ ಎಷ್ಟು ಹೊಡೆತಂತ ಅದೇನು ಬರಲ್ಲ ಕೌಂಟಿಂಗ್? ಇಲ್ಲಣ್ಣ ಇಲ್ಲಣ್ಣ. ಓಕೆ ಓಕೆ ಆಯ್ತು. 2010 ಮಾಡಲ್ಲ? ಹೌದಣ್ಣ. ಓಕೆ. ಸರೋಜಾ ಗಾಡಿ? ಹ್ಞೂ. ಯಾವ್ದಾದ್ರು ಗಾಡಿ ಏನಣ್ಣ? ಸರೋಜಾದ್ರ ಯಾವ್ದು ಟ್ಯಾಕ್ಟ್ರಿ? 735 ಅಣ್ಣ. 735 ನಾ? ಹ್ಞೂ. ಓಕೆ. ಏಳ್ನ ಅವನವರು? ಹ್ಞೂ. ಆಮೇಲೆ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಇದೆ. ಫಸ್ಟ್ ಇದೇ ತಿಂಗಳು ಎಲ್ಲ ರೆಡಿ ಆಗಿದೆ ಅಣ್ಣ. ನಮ್ಮ ಇದೇ ತಿಂಗಳು ರೆಡಿ ಆಗಿದೆ ಅಣ್ಣ. ಓಕೆ ಓಕೆ. ಗಾಡಿ ಮೇಲೆ ಏನಾದ್ರು ಲೋನ್ ಗೀನ್ ಐತಾ? ಏನಿಲ್ಲ, ಅವೆಲ್ಲ ಕ್ಲಿಯರ್ ಐತಣ. ಯಾಕಂದ್ರೆ ಮತ್ತೆ ತಗೊಂಡಿರ್ತಿರಲ್ಲ ಸಾಲ ಹಂಗೆ ಹಿಂಗೆ? ಏನಿಲ್ಲ, ಏನಿಲ್ಲ ಸಾಲ ಇಲ್ಲ, ಏನಿಲ್ಲ. ಗಾಡಿ ಎಲ್ಲ ಕ್ಲಿಯರ್ ಇದೆ. ಹಿಂದೆ ರಿಮೋಟ್ ಟೈರ್ ಹೊಸದಣ್ಣ, ಈಗ ಹಾಕಿಸಿ ಒಂದು 1.5 ತಿಂಗಳಾಯ್ತು. ಹ್ಞೂಣ್ಣ. 1.5 ತಿಂಗಳಾಯ್ತಾನ ಹಿಂದಲ್ದು ಹಾಕಿಸಿ. ಮುಂದೂ ಹಾಕಿಸಿ ಒಂದ್ 4 ತಿಂಗಳಾಯ್ತಾನ. ಓಕೆ. ಮುಂದೂ ಕಂಪ್ನಿ ಅಣ್ಣ, ಹಿಂದಲೂ ರಿಮೋಟ್ ಅಣ್ಣ. ಓಕೆ. ಗಾಡಿ ಕಂಡೀಷನ್ ಐತಾ? ಹಾಣ್ಣ, ಗಾಡಿ ಎಲ್ಲ ಮತ್ತೆ ಮಾಡಿಸಿದೀನಿ ನಾನು. ಬ್ಯಾಟ್ರಿ ಗೀಟ್ರಿ ಎಲ್ಲ ಹೊಸದ್ ಹಾಕ್ಸಿದೀನಿ. ಆಮೇಲೆ ಅದು ನೀರ್ ಹಾಕ್ತಾರಲ್ಲ ನಮ್ಮ ಮುಂದೆ, ಅದಕ್ಕೆಲ್ಲ ಹೊಸದ್ ಹಾಕ್ಸಿದೀನಿ ನಾನು. ಆಮೇಲೆ ಒಟ್ಟು ಹೋಗಿದ ಹಿಂದೆ ಏನದು ರೆಂಟೆ ಸಾಲಿಂದ ಏನೈತೆಲ್ಲ ಸಾಮಾನು ಇಷ್ಟು ಹೊಸದಣ್ಣ. 2029 ಮಾಡಲ್ಲ ಅಣ್ಣ, ಇನ್ನು ಹೊರಗಡೆ ತಂದಿಲ್ಲ ಅವನ್ನ. ಸಾಮಾನ್ಯ ಟ್ಯಾಕ್ಟ್ರಿ ಸಾಮಾನ್ ಏನೇನೈತೆ ಹೇಳ್ರಿ ಅಣ್ಣ? ಇದು ಮೆಕ್ಕೆಜೋಳ ಸಾಲ್ ಬಿಡ್ತೀವಲ್ಲ ರೆಂಟೆ ಅಂತಾರಣ್ಣ. ಫಸ್ಟ್ ಟ್ಯಾಕ್ಟ್ರಿ ಇಂಜಿನ್. ಹ್ಞೂ. ಆಮೇಲೆ ರೆಂಟೆ ಸಾಲ ಅಣ್ಣ. ರೆಂಟೆ ಸಾಲ, ರೆಂಟೆ ಸಾಲ. ಆಮೇಲೆ ಕೆಬ್ಬಣ ಕುಂಟೆ, ಕುಂಟೆ. ಒಂದು ಕಟ್ಟಿಗೆ ದಿಂಡು. ಕಟ್ಟಿಗೆ ದಿಂಡು ಆಯ್ತಾಣ. ಮೂರ್ ಸೆಟ್? ಮೂರ್ ಸೆಟ್ ಇದೆ ಅಣ್ಣ. ಟ್ಯಾಕ್ಟ್ರಿಗೆ ಮೂರ್ ಸೆಟ್ ಕೊಡ್ತೀರಾ? ಹ್ಞೂ. ಹೊಸ್ತು ಅಣ್ಣ. 2020 ಇದೇ 19 ಇದು ಯಾವ್ದಣ್ಣ 9ನೇ ತಿಂಗಳಲ್ಲ ತಗೊಂಬಂದು 1 ತಿಂಗಳಾಯ್ತಾಣ. ಇನ್ನು ಇನ್ನು ಮೆಕ್ಕೆಜೋಳ ಎಲ್ಲ ಹಾಕಿದ್ದಾರೆ. ಸೆಟ್ ತಂದು 9 ತಿಂಗಳಾಯ್ತಾ? ಇಲ್ಲ, 9ನೇ ತಿಂಗಳಲ್ಲಿ ತಂದಿದ್ದೀನಿ. ಇವಾಗ ತಂದು 1 ತಿಂಗಳಾಯ್ತು ನಾನು. ಇನ್ನು ಕೆಲಸ ಶುರು ಮಾಡಿಲ್ಲ. ತಂದ್ರದ್ ಮೊನ್ನೆ? ಹೌದಣ್ಣ, ಮೊನ್ನೆ ತಂದಿರೋದು. ಗಾಡಿನು ಮಾಡಿಸಿದ್ದು ಅಷ್ಟೇ. ಈಗ ಸಾಮಾನ ಅಂದ್ರೆ ಗಾಡಿ ಮಾಡಿಸಿಟ್ಟು 1 ತಿಂಗಳಾಯ್ತಣ್ಣ ನಾನು. ಓಕೆ ಓಕೆ ಓಕೆ. ಇದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ರೀ? ಇದು ಕೊಪ್ಪಳ ಡಿಸ್ಟ್ರಿಕ್ಟ್ ಬರುತ್ತಾನೆ. ಕೊಪ್ಪಳ ಡಿಸ್ಟ್ರಿಕ್ಟ್ ಟ್ಯಾಕ್ಟರ್ ಇರೋದು? ಟ್ಯಾಕ್ಟರ್ ಇರೋದು ಕೊಪ್ಪಳ ಹತ್ರ ಇಲ್ಲಿ ಅಳುಂಡಿ ಅಂತ. ಕೊಪ್ಪಳ ಲೊಕೇಶನ್ ಹಂಗಾರೆ? ಹ್ಞೂ. ಕೊಪ್ಪಳ ಲೊಕೇಶನ್ ಜಿಲ್ಲಾನೆ. ಅಲ್ಲಿ ಕೊಪ್ಪಳಿಂದ ಒಂದು 25 ಕಿಲೋಮೀಟರ್ ನಮ್ಮ ಊರಾಗತ್ತಾನೆ. ಯಾವ್ರದು? ಅಳುವಂಡಿ. ಅಳುವಂಡಿ ಅಂತ ನಾವು ಊರು. ಅಳುವಂಡಿಯಾಗ ಇರೋದು ಟ್ಯಾಕ್ಟ್ರಿ? ಹೌದಣ್ಣ. ಅಳುವಂಡಿ ಮಗ್ಲನ ಫ್ಲಾಟ್ ಇದೆನ ಒಂದು ಒಂದು 1 ಕಿಲೋಮೀಟರ್ ವಸ್ತೂರ. ಓಕೆ ಓಕೆ. ಅಲ್ಲೇ ಪಕ್ಕಕ್ಕೆ ಒಂದು ಫ್ಲಾಟ್ ಮಾಡ್ಕೊಂಡಿದೀವಿ. ಓಕೆ ಓಕೆ ಓಕೆ. ಮತ್ತೆ ಈಗ ಗಾಡಿ ಏನಂತ ನಿಮ್ದು ಹೆಂಗೆ? ಟಾಟಾ ಎ ಸಿ ಅಂದ್ರಲ್ಲ. ಹ್ಞೂಣ್ಣ. ನಾನು ಏನಂದ್ರೆ ಟಾಟಾ ಎ ಸಿ ಕೊಟ್ರೆ ಟಾಟಾ ಎ ಸಿ ಒಂದು ಈಗ ಯಾವ ಮಾಡಲ್ ನಿಮಗೆ? 20 ಮಾಡಲ್ ಗಾಡಿ, 20 19 ಮಾಡಲ್ ಗಾಡಿ ಏನಾದ್ರು ಕೊಟ್ರೆ ಸಟ್ಟ ಕೊಡ್ತೀನಿ ನಾನು. ಆಟಾ 18 ನಡೀತತ್ತ? 18 ಅಂದ್ರೆ ಈಗ ಗಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೋಡಂತ ಅವರು ನೋಡಕ್ ಬರ್ತಾರ. ನೀವು ನೋಡಿ, 2018, 2019, 2020 ಟಾಟಾ ಎ ಸಿ ಇದ್ರೆ ಅದನ್ನ ನೀವು ತಗೊಂಡು ಆ ಟ್ಯಾಕ್ಟ್ರಿ ಫುಲ್ ಸೆಟ್ ಏನತ್ತ ಅದು ಅಷ್ಟು ಕೊಡ್ತೀರಾ ಅಣ್ಣ? 20, 20, 19 ಇದ್ರೆ ಅಣ್ಣ ಸಟ್ಟ ಕೊಡ್ತೀನಿ ಅಣ್ಣ. ಹೇಳ್ಬೇಕು 18 ಏನ್ ಬೇಡ, 19, 20. 19, 20 ಬಂದ್ರೆ ಸಟ್ಟ ಕೊಡ್ತೀನಿ ಅಣ್ಣ. 19 ಮಾಡ್ಲಿ 20 ಮಾಡ್ಲು ಟಾಟಾ 18, 17 ಮಾಡಲ್ ಕೊಟ್ರೆ ಗಾಡಿ ಮಾತ್ರ ಕೊಡ್ತೀನಿ. ಆಯ್ತಾಣ್ಣ. 17, 18 ಇದ್ರೆ ಗಾಡಿ ಮಾತ್ರ ಕೊಡ್ತೀನಿ. 17, 18 ಟಾಟಾ ಎಸಿದ್ರೆ ಇಂಜಿನ್ ಮಾತ್ರ ಕೊಡ್ತೀರ? ಇಂಜಿನ್ ಮಾತ್ರ ಕೊಡ್ತೀನಿ ಅಣ್ಣ. 19, 20 ಮಾಡಲ್ ಇದ್ರೆ ಸಟ್ಟ ಕೊಡ್ತೀನಿ ಅಣ್ಣ. ಫುಲ್ ಸೆಟ್ ಟ್ಯಾಕ್ಟರ್ ಏನೇನ್ ಸಾಮಾನ್ಯ ಅದು ಅಷ್ಟು ಎಲ್ಲ ಹೊಸ್ತಣ್ಣ. 9ನೇ ತಿಂಗಳಲ್ಲಿ ಮಾಡಿಸಿರೋದು ಗಾಡಿ ಎಲ್ಲ ಸಟ್ಟ ಕೊಡ್ತೀನಿ ಅಣ್ಣ. ಗಾಡಿ ಮಾತ್ರ ಕ್ಲಿಯರಿಟಿ ನನಗೆ ಕೊಡ್ಬೇಕು, ನಾನೇ ಎಲ್ಲ ಕ್ಲಿಯರಿಟಿ ಕೊಡ್ತೀನಿ ಅಣ್ಣ ಅವ್ರಿಗೆ. ಓಕೆ ಸರ್. ಓಕೆ. ಒಟ್ಟು ನೀವ್ ಹೇಳೋದು 18, 19 ಇದ್ರೆ
ಟ್ರ್ಯಾಕ್ಟರ್ ಇಂಜಿನ್ ಮಾತ್ರ ಕೊಡ್ತೀರಿ ಟಾಟಾ ಎಸ್ ಗೆ ಅಪೋಸಿಟ್? ಹ್ಞೂ, 19-20 ಮಾಡಲ್ ಟಾಟಾ ಎಸ್ ಇತ್ತಂದ್ರೆ ಆ ಸೆಟ್ ಟ್ರ್ಯಾಕ್ಟ್ರಿ ಇಂಜಿನ್ ಮತ್ತೆ ಅದ್ರ ಫುಲ್ ಸೆಟ್ ಕುಂಟೆ ಅವೇನು ಮಡಿಕೆ ಅವೆಲ್ಲ ಕೊಡ್ತೀರ ಸೆಟ್ ಮೂರ್ ಸೆಟ್? ಓಕೆ ಆಯ್ತು. ಮತ್ತೆ ಅವೇ ಟಾಟಾ ಎಸಿ ಇಲ್ಲ ಅನ್ಕೊಳ್ಳಿ ಅಣ್ಣ, ಮತ್ತೆ ಕ್ಯಾಶ್ ಗಾದ್ರೆ ಎಷ್ಟು ಹೇಳ್ತೀರಣ್ಣ? ಕ್ಯಾಶ್ ಆದ್ರೆ ಈಗ ಫುಲ್ ಸೆಟ್ ಆದ್ರೆ ನಾನು 3-30 ಹೇಳ್ಬೇಕಂತ ಮಾಡಿದ್ದೀನಿ. 3,30,000. ಹೌದಣ್ಣ, ಯಾಕಂದ್ರೆ ಅದು ಐತೆ ನಂಗೆ ಕೆಲಸ ಮಾಡಿಸಿದ್ ಇಲ್ಲ ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ ಹಂಗೆ ಇತ್ತದ. ಓಕೆ ಅಣ್ಣ, ಇಲ್ಲಿ ಮಾಡ್ಲಿಲ್ಲ ನಿಮ್ದು ಒಂದ್ ರೇಟ್ ಹೇಳಿದ್ರೆ ನಮ್ ಕಡೆಯಿಂದ ವ್ಯೂವರ್ಸ್ ಟ್ರ್ಯಾಕ್ಟರ್ ಬೇಕು ನಮಗೆ ಸೆಟ್ ಬೇಕಂತ ಹೇಳಿದ್ರೆ ಬಂದೇ ಬರುತ್ತೆ. ಆಯ್ತಾರೆ, ನೀವ್ ಒಂದ್ ರೀ ಯಾಕಂದ್ರೆ ಫುಲ್ ಕ್ಯಾಶ್ ಈಗ ಅಷ್ಟು ಸೆಟ್ ಒಂದ್ ರೇಟ್ ಹೇಳಿದ್ರೆ ಏನಾದ್ರು ಮಾಡ್ಬೋದಣ್ಣ, ಯಾಕಂದ್ರೆ ಮಾಡ್ಲಿಲ್ಲ ಅಣ್ಣ, ನೀವು ಹೇಳ್ಬೇಕಂಗೆ. ಹೌದಲ್ಲ? ಇಲ್ಲ ಇಲ್ಲ ಇಲ್ಲ, ಒಪ್ಗೆಂತಣ್ಣ ತಪ್ಪಲ್ಲ. ಈ ನಿಜವಾಗ್ಲಿ ಹೇಳ್ಬೇಕಂದ್ರೆ ನಾನೀಗ ಸೆಟ್ ಎಲ್ಲ ಮಾಡಿಸಿದನ್ನು ಎಲ್ಲ ಕೆಬ್ಬಿಣ ರೇಟ್ ಜಾಸ್ತಿ ಆದಾಗ ಮಾಡಿಸಿಬಿಟ್ಟಿದ್ದೇನೆ ನಾನು ಮಾಡಿಸಿರೋದು. ಇವಾಗ ಈಗೇನ್ ಗೊತ್ತಾ, ಅದಕ್ಕೆ ಒಂದ್ ಮೊಬೈಲ್ ತರ್ತೀವಣ್ಣ, ಒಂದು ತಂದೆ ಮೇಲೆ ಅದು ಆಚೆ ಕಡೆ ಬಂತಂದ್ರ ಅದು ಸೆಕೆಂಡ್ ಸೆಕೆಂಡ್. ಹೌದಾ? ಓಕೆ ಓಕೆ ಅಣ್ಣ, ಓಕೆ ಅಣ್ಣ. ಯಾಕಂದ್ರೆ ಒಂದ್ರೆ ರೀಸನಬಲ್ ಹೇಳಿ, ಬೇಕಾರೆ ಇದ್ ಮಾಡೋಣಂತೆ. ನಮ್ ಕಡೆಯಿಂದ ಯಾರಾದ್ರೂ ತಗೊಳ್ಳ ರೈತರು ತಗೊಂಡೇ ತಗೊಂತಾರ. ಫುಲ್ ಸೆಟ್ ಏನ್ ಹೇಳ್ತಾರಣ್ಣ ಫೈನಲ್? ನಮ್ ಕಡೆಯಿಂದ ವ್ಯೂವರ್ಸ್ ನಮ್ಮ ಯೂಟ್ಯೂಬ್ ಇಂದ ಬಂದ್ರೆ ಒಂದು ಫೈನಲ್ ಕ್ಯಾಶ್ ಆದ್ರೆ ಎಷ್ಟು? ಕ್ಯಾಶ್ ಆದ್ರೆ ಲಾಸ್ಟ್ ಎಲ್ಲ ಸಟ್ಟ ಅಂದ್ರೆ ಸಾಮಾನು ಬಂತು ಗಾಡಿ ಬಂತು ಎಲ್ಲ ಬಂದಾದ್ರೆ 3,30,000 ಬಿಡ್ತೀನಿ ಫೈನಲ್. ಫಸ್ಟ್ ಹೇಳಿದ್ರ ಯಾವ್ದಣ್ಣ? ಫಸ್ಟ್ ಹೇಳಿದ್ರಲ್ಲ ರೇಟ್ 3 ಎಷ್ಟು? 350 ಕೇಳಿದ್ನಣ್ಣ. 350 ಹೇಳಿದ್ರ? ಹ್ಮ್. ಈಗ ಬೇಕಾದ್ರೆ 330 ಬಿಡ್ತೀನಣ್ಣ, ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಒಂದು ಫೈನಲ್ ಆಗಿ ನಾನು ಒಂದ್ ಮಾತು ಹೇಳೇನ್ರಿ? ಹೇಳೋಣ, ಅದಕ್ಕೇನ ಹೇಳಕ್ಕೆ ಹೇಳೋಣ. ಒಂದು ರೌಂಡ್ ಫಿಗರ್ ಇದ್ ಮಾಡಿಬಿಡ್ರಿ ನೀವು ಒಂದು 3. ಆಯ್ತು ಬಿಡೋಣ, ಅದಕ್ಕೇನಾಯ್ತು. ಒಂದು 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 20 ಬಿಡ, 3,20,000 ಲಾಸ್ಟ್ ಬಿಟ್ಬಿಡ್ತೇನೆ ಬಿಡೋಣ. ಮತ್ತೇನಾಯ್ತು, ಯಾಕಂದ್ರೆ ತಗೊಳ್ಳಾರು ಕ್ಯಾಶ್ ತಗೊಳ್ಳಾರು ಇರ್ತಾರೆ, ಯಾಕಂದ್ರೆ ಮಾಡ್ಲಿಲ್ಲ ಒಂದು, ಯಾಕಂದ್ರೆ ಸಾಮಾನ್ಯದವ ಅಂತ ಹೇಳ್ತಾ ಇದೀನಿ. 3,00,000 ಇದ್ ಮಾಡ್ಬಿಡಿ ಫುಲ್ ಸೆಟ್. ಇಂಜಿನ್ ಬಂತು, ಕುಂಟೆ ಬಂತು, ಅದ್ಯಾವ ಮಡಿಕೆ ಬಂತು, ಸಣ್ಣ ಕುಂಟೆ ಬಂತು, ದೊಡ್ಡ ಕುಂಟೆ ಬಂತು, 3 ಸೆಟ್ ಇಂಜಿನ್ ಇದು 3,00,000 ಇದ್ ಮಾಡ್ಬಿಡಿ. 3 ಮಾಡೋಣ ಪ್ಲೀಸ್, ಯಾಕಂದ್ರೆ ನಾನು ಗಾಡಿ ಮಾಡಿಸಿದ್ದೇನೆ. ನಾನು ನಿಜವಾಗ್ಲಿ ಹೇಳ್ಬೇಕಂದ್ರೆ ಗಾಡಿಗೆ ಒಂದೊಂದು ಬಾಕಿಟ್ ಎಲ್ಲ ಆಯಿಲ್ ಎಲ್ಲ ಹಾಕಿ ರೆಡಿ ಮಾಡೋರೆ ಅವರೆಲ್ಲ ಎಷ್ಟು ಹೇಳ್ತಾರೆ ಅಲ್ಲೇ ಮಾಡಿದ್ದೀನಿ. 5,000 3,00,000 ಕೊಟ್ರೆ ಇಂಜಿನ್ ಒಟ್ಟು 3 ಐಟಮ್ಸ್ ಎಲ್ಲ ಕೊಡ್ತೀರಾ? ಆಯ್ತು ಬಿಡೋಣ, ಕೊಟ್ಬಿಡೋಣ ನನ್ಗೆ, ಯಾಕಂದ್ರೆ ಈಗ ಆಗ್ತಾ ಇಲ್ಲ ಕೆಲಸ. ಸರಿ ಅಣ್ಣ, ಆಯ್ತು ಅಣ್ಣ. ಅದಕ್ಕಣ್ಣ ಟಾಟಾ ಎಸಿ ಯಾರು ತಗೊಳಾರಿದ್ರೆ ಈ ತರ ಮಾಡಿ ಅಪೋಸಿಟ್. ಗಾಡಿ ಟಾಟಾ ಎಸಿ ಅಂತಲ್ಲ, ಟಾಟಾ ಎಸಿ ಆಗ್ಬೋದು, ಜೀತೋ ಆಗ್ಬೋದು. ಓಕೆ ಓಕೆ, ಮಾಡಲ್ ಗಾಡಿ ಆಗಿರ್ಬೇಕು. ಮಾಡಲ್ ಗಾಡಿ ಆದ್ರೆ ಚೆನ್ನಾಗಿರುತ್ತಾನೆ, ಯಾಕಂದ್ರೆ ನನಗೆ ಆ ಕೆಲಸ ಬಿಟ್ಟು ಆ ಕೆಲಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಕ್ಯಾಶ್ ಆದ್ರೆ 3,10,000 ಇಂಜಿನ್ ಬಂತು, 3 ಸೆಟ್ ಬಂತು ಇವೆಲ್ಲ ಕೊಡಿ. ಮತ್ತೆ ಸಿಸಿ ಗಿಸಿ ಅವ್ರ ಹೆಸರಲ್ಲಿ ಎತ್ ಕೊಡಿ, ಸರಿನಾ? ಹ್ಮ್, ಈಗ ಅವ್ರದ್ದು ಕ್ಲಿಯರ್ ನಮ್ ಕೊಟ್ರೆ ನಮ್ ಕ್ಲಿಯರ್ ನಾವ್ ಅವ್ರ ಕೊಟ್ಟು. ಆಯ್ತಣ್ಣ, ಆಯ್ತಣ್ಣ, ಹಂಗೆ ಮಾಡಿಣ. ಹ್ಮ್, ಇದು ಆಯ್ತಣ್ಣ, ಇದೇ ನಂಬರ್ ಕೊಡ್ಲ ನಾನು ಕಾಂಟ್ಯಾಕ್ಟ್ಗೆ.